ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಒಂದೇ ಸಲ ಗಾಡಿ ಹತ್ಸಿ ಕ್ಯೂಳ ಸ್ಪಾಟ್ ಔಟ್ ಮಾಡೋಣ ಅನ್ಕೊಂಡೆ, ಆದ್ರೆ ಕ್ಯೂಳ ಅದ್ರಿಂದನೂ ಬಚಾವಾಗ್ಬಿಟ್ಲು. ಆಗ್ಲೇ ನೀನ್ ಇದನ್ನ ಹೇಳಕ್ ಬಂದಿತ್ತು, ಇದೆಲ್ಲ ಯಾವಾಗೆ ಆಯ್ತು? ಅದೇ ಅರ್ಜುನ್ ಮತ್ತೆ ಸೇವಂತಿ ಪ್ರದಕ್ಷಿಣೆ ಹಾಕ್ತಿದ್ರಲ್ಲ ಆಗ. ಓ, ಇಷ್ಟೆಲ್ಲ ಆಯ್ತೇನೆ? ಹೌದು ಚಿಕ್ಕಿ, ಇನ್ನೇನು ಇವಳಿಗೆ ಗಾಡಿ ಬಂದು ಗೊತ್ತಬೇಕು. ಅಷ್ಟರಲ್ಲಿ ಒಂದ್ ಕಡೆಯಿಂದ ಅರ್ಜುನ್ ಬಂದ, ಇನ್ನೊಂದ್ ಕಡೆಯಿಂದ ಈ ನನ್ ಗಂಡ ಬಂದ. ಅವಳಿಗೆ ತೊಂದರೆ ಕೊಡಕ್ ಹೋದ್ರೆ ನನ್ ಗಂಡಂಗ್ ತೊಂದರೆ ಆಯ್ತು. ಆ ರೌಡಿಗಳೆಲ್ಲ ನನ್ ಗಂಡಂಗ್ ಸೇರ್ಕೊಂಡು ಹೊಡೆಯೋ ಪರಿಸ್ಥಿತಿ ಬಂತು. ಅವಳಿಗೆ ಬಿಟ್ಟು ಬಾಣ, ನನಗೆ ತಿರುಗ್ಬಾಣ ಆಗ್ಬಿಡ್ತು. ಅದೇ ನನಗೆ ಇರಿಟೇಟ್ ಆಗ್ತಾ ಇರೋದು. ಅಯ್ಯೋ, ನಿಂದು ಕಷ್ಟ ಅಲ್ಲ ಕಣೆ. ಆಗ್ಲೇ ಅವಳು ಬರೋ ದಾರಿಲಿ ಚುಚ್ಚಲಿ ಅಂತ ತೆಂಗಿನಕಾಯಿ ಚೂರ್ನೆಲ್ಲ ಹಾಕಿದ್ದೆ. ನೋಡಿದ್ರೆ ನೀ ನೋಡ್ದಿ ದೀಡ್ಗಾಯಿ ನನ್ನ ನೆತ್ತಿ ಮೇಲೆ ಬಂದ್ಬಿತ್ತು. ಕಿವಳಗ್ ನಾವೇನೇ ಮಾಡಕ್ ಹೋದ್ರು ಒಳ್ಳೇದೇ ಆಗ್ತಿದ್ಯಲ್ಲ, ಯಾಕೆ? ಅಕ್ಕ, ಪೂಜೆ ಎಲ್ಲ ಹೇಗಾಯ್ತಕ್ಕ? ಪೂಜೆ ಏನು ಚೆನ್ನಾಗಾಯ್ತು. ನಿನ್ ಫ್ರೆಂಡ್ ಹೇಗಿದ್ದಾಳೆ? ತುಂಬಾ ಸೀರಿಯಸ್ ಆಗಿತ್ತು ಅಕ್ಕ, ನಾನು ಹೋಗಿದ್ದೆ ಒಳ್ಳೇದಾಯ್ತು. ಅದಕ್ಕೆ ನಾನು ನಿನ್ಗೆ ಅಷ್ಟೊಂದು ಬಲವಂತ ಮಾಡಿ ಹೋಗು ಅಂತ ಕಳಿಸಿದ್ದು. ಈಗ ಹೇಗಿದ್ದಾಳೆ? ಜೀವಕ್ಕೇನು ಅಪಾಯ ಇಲ್ಲ ಅಕ್ಕ, ನಾನು ಹೋಗಿದ್ರಿಂದ ತುಂಬಾ ಯೂಸ್ ಆಯ್ತು. ನಂದು ತುಂಬಾ ರೇರ್ ಬ್ಲಡ್ ಅಲ್ವಾ, ಅಷ್ಟು ಈಸಿಯಾಗಿ ಸಿಗಲ್ಲ. ನೋಡಿದ್ಯಾ, ಒಂದ್ ಜೀವನ ಇವತ್ತು ಉಳಿಸ್ಬಿಟ್ಟೆ, ಅದಕ್ಕೆ ಪ್ರತಿಫಲವಾಗಿ ನಿನ್ನ ಒಡ್ಲಲ್ಲಿ ಇನ್ನೊಂದ್ ಜೀವ ಇರುತ್ತೆ. ಏನು ಯೋಚನೆ ಮಾಡ್ಬೇಡ. ಥ್ಯಾಂಕ್ಸ್ ಅಕ್ಕ. ಅಮ್ಮ, ಅಯ್ಯೋ ಅಕ್ಕ, ಏನಕ್ಕ ಇದು ಹೀಗಾಗಿದೆ? ಪೂಜಾ, ದೇವ್ರನ್ನ ಒಲಿಸ್ಕೊಳ್ಳೋದು ಅಂದ್ರೆ ಏನಂತ ಅನ್ಕೊಂಡಿದ್ಯಾ?